ನಾಗಮಂಗ್ಲ ಘಟನೆ ಮತ್ತೆ ಅದಾದ ಕೆಲವೇ ದಿನಗಳಲ್ಲಿ ಬಿ ಸಿ ರೋಡಲ್ಲಿ ಸವಾಲು ಪ್ರತಿ ಸವಾಲುಗಳು ಏನಾಗ್ತಿದೆ ರಾಜ್ಯದಲ್ಲಿ ನೋಡಿ ಈ ದೇಶದಲ್ಲಿ ಸ್ವತಂತ್ರ ಬಂದಾಗ ಏನು ಒಂದು ಯೋಚನೆ ಮಾಡಿ ಈ ದೇಶವನ್ನು ವಿಭಜನೆ ಮಾಡಿದ್ರು ಆ ಯೋಚನೆ ಸಾಕಾರ ಆಗಲಿಲ್ಲ ಮುಸಲ್ಮಾನರಿಗೋಸ್ಕರ ಪೂರ್ವ ಮತ್ತು ಪಶ್ಚಿಮ ಪಾಕಿಸ್ತಾನ ಅಂತ ನಿರ್ಮಾಣ ಆಗಿರೋದು ಇತಿಹಾಸದ ಪುಸ್ತಕದಲ್ಲಿ ಇರ್ತಕ್ಕಂಥದ್ದು ಇದು ನಾನು ಹೇಳಿರ್ತಕ್ಕಂಥದ್ದಲ್ಲ ಮುಸಲ್ಮಾನರಿಗೋಸ್ಕರ ಜಿನ್ನ ಮಹಮದ್ ಅಲಿ ಜಿನ್ನ ಕೇಳಿರ್ತಕ್ಕಂಥ ಮುಸಲ್ಮಾನರಿಗೂ ರಾಷ್ಟ್ರ ಕೊಡಿ ಅಂತೇಳಿ ಮುಸಲ್ಮಾನರಿಗೆ ರಾಷ್ಟ್ರ ಕೊಟ್ಟಿದ್ವಿ ನಾವು ದೇಶ ವಿಭಜನೆ ಆಯಿತು ಹದಿನಾಲ್ಕರ ರಾತ್ರಿ ಪೂರ್ವ ಮತ್ತು ಪಶ್ಚಿಮ ಪಾಕಿಸ್ತಾನ ಮುಸಲ್ಮಾನರಿಗೆ ಹೋಯ್ತು ಆದರೆ ಜನಸಂಖ್ಯೆ ಏನು ಹಿಂದೂ ಪಾಪ್ಯುಲೇಷನ್ ಅಲ್ಲಿದ್ದವ್ರು ಇಲ್ಲಿ ಬರಲಿಲ್ಲ ಇಲ್ಲಿಯ ಮುಸಲ್ಮಾನರು ಅಲ್ಲಿ ಹೋಗ್ಲಿಲ್ಲ ಆ ಕಾರಣಕ್ಕೋಸ್ಕರ ಅಲ್ಲಿಯ ಹಿಂದೂಗಳು ಅಲ್ಪಸಂಖ್ಯಾತರಾದರು ಮುಸಲ್ಮಾನರು ಬಹುಸಂಖ್ಯಾತರಾದರು ಆದರೆ ಅಲ್ಲಿಯ ಸ್ಥಿತಿ ಇವತ್ತಿನ ಕಾಲಘಟ್ಟ ಮೊನ್ನೆ ಮೊನ್ನೆ ಬಾಂಗ್ಲದ ದಂಗೆಯವರೆಗೆ ಅವೆಲ್ಲ ನೋಡಿದ್ದೇವೆ ಅಲ್ಪಸಂಖ್ಯಾತ ಹಿಂದೂಗಳ ಪರಿಸ್ಥಿತಿ ಏನು ಅಂತ ಹೇಳಿ ಪ್ರಾಯಶಃ ನಾಗಮಂಗಲದ ಘಟನೆ ಇರ್ಬೋದು ಮಂಗಳೂರಿನಲ್ಲಿ ನಡೀತಿರತಕ್ಕಂಥ ಘಟನೆಗಳಿರ್ಬೋದು ಎಲ್ಲಿ ಮುಸಲ್ಮಾನ ಜನಸಂಖ್ಯೆ ಜಾಸ್ತಿ ಆಗ್ತದ ಅಲ್ಲಿಗೆ ಅಲ್ಲಿ ಹಿಂದೂಗಳಿಗೆ ಅಭದ್ರತೆ ಉಂಟಾಗಿದೆ ಅನ್ನುವಂಥದ್ದನ್ನು ನಾವು ತಿಳ್ಕೊಳ್ಳಿಕ್ಕೆ ಸಾಧ್ಯ ನಾಗಮಂಗಲದ ಘಟನೆಯು ಮತ್ತು ಮಂಗಳೂರಿನ ಘಟನೆಯು ಮುಸಲ್ಮಾನರು ಬಹುಸಂಖ್ಯಾತರಾದಾಗ ಇದು ನಮ್ಮದೇ ಎನ್ನುವ ಮಾನಸಿಕತೆ ಬರು ಬರುವುದಕ್ಕೆ ಇದೊಂದು ಪ್ರತೀಕವಾಗಿ ಅವರು ಈ ಘಟನೆಯನ್ನು ಮಾಡಿರ್ತಕ್ಕಂಥದ್ದು ಮತ್ತು ಈ ದೇಶದಲ್ಲಿ ಪ್ರತಿ ದಿವಸನೂ ಮುಸಲ್ಮಾನರು ಯಾವತ್ತಿಗೂ ನಾವು ರಾಷ್ಟ್ರವಾಗಿ ಇರಬೇಕೆನ್ನುವಂಥ ಯೋಚನೆ ಮಾಡತಕ್ಕಂಥ ಭಾವನೆಯನ್ನು ಭಾವನೆ ಇರತಕ್ಕಂಥ ವ್ಯಕ್ತಿಗಳು ಬಹಳ ಕಡಿಮೆ ಇರತಕ್ಕಂಥದ್ದು ಇಲ್ಲಿ ಈ ರೀತಿಯ ಅಸ್ಥಿರತೆಯನ್ನು ಉಂಟು ಮಾಡತಕ್ಕಂಥ ಕೆಲಸಗಳಿಗೆ ಅವರಿಗೆ ಪೂರಕವಾಗಿರ್ತಕ್ಕಂಥ ಸರ್ಕಾರಗಳು ಬಂದ ತಕ್ಷಣ ಈ ರೀತಿಯ ಘಟನೆಗಳನ್ನು ಅವರು ಮರುಕಳಿಸ್ತಾರೆ ಇವತ್ತು ಕಾಂಗ್ರೆಸ್ ರಾಜ್ಯ ರಾಜ್ಯದಲ್ಲಿ ಆಡಳಿತಕ್ಕೆ ಬಂದ ಕಾರಣಕ್ಕೋಸ್ಕರ ಇವತ್ತು ಈ ರೀತಿಯ ಘಟನೆಗಳು ಅದು ವಿಧಾನಸೌಧದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಹಾಕಿರ್ತಕ್ಕಂಥ ಉದಾಹರಣೆ ಇರ್ಬೋದು ಅಥವಾ ನಾಗಮಂಗಲದ ಘಟನೆ ಇರ್ಬೋದು ಅಥವಾ ಇವತ್ತು ಮಂಗಳೂರಿನಲ್ಲಿ ನಡೆದಿರ್ತಕ್ಕಂಥ ಘಟನೆ ಇರು ಇದೆಲ್ಲವುದಕ್ಕೂ ಅವರಿಗೆ ಪ್ರೇರಣೆ ಯಾವುದು ಕೇಳಿದರೆ ಕಾಂಗ್ರೆಸ್ ಸರ್ಕಾರ ಯಾವ ಕಾರಣಕ್ಕೆ ಇಷ್ಟೊಂದು ಸಮರ್ಥನೆಗಳು ನಡೀತಿದೆ ಅಂತ ಯಾಕಂದರೆ ಕ ನೇರವಾಗಿ ಹೇಳ್ತೀರಿ ನೀವು ಯಾವುದೇ ಹಿಂದೆ ಮುಂದೆ ನೋಡಲ್ಲ ಮುಸಲ್ಮಾನರ ಪರವಾಗಿ ಕಾಂಗ್ರೆಸ್ಸು ಎಲ್ಲದಕ್ಕೂ ಕೂಡ ಸಹಕಾರ ಕೊಡ್ತಿದೆ ಕಾಂಗ್ರೆಸ್ ಸರ್ಕಾರ ಬಂದರೆ ಅವ್ರಿಗೆ ಶಕ್ತಿ ಬಂದ್ಬಿಡುತ್ತೆ ಕಳೆದ ಬಾರಿ ರಾಜ್ಯಪಾಲರ ವಿರುದ್ಧ ಪ್ರೊಟೆಸ್ಟ್ ಮಾಡಬೇಕಾದ್ರೆ ರಾಜ್ಯ ರಾಜ್ಯಪಾಲರ ವಿರುದ್ಧ ದೊಡ್ಡ ಮಟ್ಟಿಗೆ ಮಾತಾಡ್ತಾರೆ ಬಾಂಗ್ಲಾ ರೀತಿ ದಂಗೆ ಆಗ್ಬಿಡುತ್ತೆ ಅಂತೆಲ್ಲ ಹೇಳ್ತಾರೆ ಸೊ ಇವೆಲ್ಲವನ್ನು ನೋಡಿದಾಗ ಓಕೆ ಕೇಂದ್ರ ಸರ್ಕಾರವಾಗಿ ಈ ದಿಸೆಯಲ್ಲಿ ಓಕೆ ಕರ್ನಾಟಕದ ಘಟನೆಗಳ ಕಾಂಗ್ರೆಸ್ ಸರ್ಕಾರ ಇದೆ ರೀ ದೇಶದ ಬೇರೆ ಭಾಗದಲ್ಲಿ ರೀತಿ ಘಟನೆಗಳು ಕೂಡ ಆಗ್ತಾ ಇದೆ ಅದನ್ನು ತಪ್ಸೋದು ಯಾವಾಗ ಅಂತ ನೋಡಿ ಈ ದೇಶದಲ್ಲಿ ನರೇಂದ್ರ ಮೋದಿಯವರ ಸರ್ಕಾರ ಬಂದ ನಂತರ ಭಯೋತ್ಪಾದನಾ ಕೃತ್ಯಗಳು ಬಹಳ ಕಡಿಮೆ ಆಗಿರ್ತಕ್ಕಂಥದ್ದು ಅಮಿಕೆ ಅಂಶ ತೆಗೆದರೆ ಇವತ್ತು ಭಯೋತ್ಪಾದಕ ಕೃತ್ಯಗಳು ಅತ್ಯಂತ ಕಡಿಮೆ ಆಗಿರ್ತಕ್ಕಂಥದ್ದು ಈ ದೇಶದಲ್ಲಿ ಅಸ್ಥಿರತೆಯನ್ನು ಉಂಟು ಮಾಡತಕ್ಕಂಥ ಪ್ರಯತ್ನಗಳು ಪದೇ ಪದೇ ಈ ದೇಶದಲ್ಲಿ ನಡೀತಾ ಇರ್ತಕ್ಕಂಥದ್ದು ಅದರಲ್ಲೂ ವಿಶೇಷವಾಗಿ ಮೊನ್ನೆ ಮೊನ್ನೆ ಅಮಿತ್ ಶಾ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಈ ದೇಶದಲ್ಲಿ ರೈಲ್ವೆ ಆ್ಯಕ್ಸಿಡೆಂಟ್ಗಳು ಯಾಕೆ ಆಗ್ತಾ ಇದೆ ಅನ್ನುವಂಥದ್ದನ್ನು ನಾವು ಅತ್ಯಂತ ಸೂಕ್ಷ್ಮವಾಗಿ ಗಮನಿಸಿ ಅದನ್ನು ತನಿಖೆ ಮಾಡ್ತೀವಿ ಅಂತೇಳಿ ಸೊ ಯಾಕೆ ಅಂತ ಹೇಳಿದರೆ ನೋಡಿ ಈ ಅನೇಕ ಕಳೆದ ಬಾರಿ ಒಂದು ರೈಲ್ವೆ ಅಪಘಾತ ಆದಾಗ ಆದರೆ ಹಿಂದೆ ಹಿಂದೆ ಹೋದಾಗ ಆ ರೈಲ್ವೆ ಆಕ್ಸಿಡೆಂಟಿಗೆ ಮು ಪ್ರಮುಖ ಕಾರಣಕರ್ತ ಒಬ್ಬ ಮುಸಲ್ಮಾನ ಆಗಿದ್ದ ಅವನನ್ನು ಎನ್ ಐಗೆ ತನಿಖೆಗೆ ಒಳಪಡಿಸಿದ್ವಿ ಒಂದು ರೈಲ್ವೆ ಆಕ್ಸಿಡೆಂಟನ್ನು ಎನ್ ಐಗೆ ವರ್ಗಾವಣೆ ಮಾಡ್ತಾರೆ ಅಂತ ಹೇಳಿದರೆ ಅದರ ಹಿಂದೆ ಭಯೋತ್ಪಾದಕ ಸಂಘಟನೆಗಳ ಲಿಂಕ್ ಇರುವ ಕಾರಣಕ್ಕೋಸ್ಕರ ಮಾತ್ರ ರಾ ಒಂದು ರಾಷ್ಟ್ರೀಯ ತನಿಖಾ ದಳಕ್ಕೆ ಅದನ್ನು ವರ್ಗಾವಣೆ ಮಾಡ್ತಕ್ಕಂಥದ್ದು ಸೊ ಈ ರೀತಿ ಬೇರೆ ಬೇರೆ ಷಡ್ಯಂತ್ರಗಳನ್ನು ಈ ದೇಶದಲ್ಲಿ ಮಾಡಿದರೂ ಸಹ ಕೇಂದ್ರ ಸರ್ಕಾರ ವ್ಯವಸ್ಥಿತವಾಗಿರ್ತಕ್ಕಂಥ ನಮ್ಮ ಗುಪ್ತಚರ ಇಲಾಖೆ ಇರುವ ಕಾರಣಕ್ಕೋಸ್ಕರ ನಮ್ಮ ಆಡಳಿತ ವ್ಯವಸ್ಥೆ ಅಷ್ಟು ಭದ್ರ ಗಟ್ಟಿ ಇರುವ ಕಾರಣಕ್ಕೋಸ್ಕರ ಅದರ ಪ್ರಮಾಣ ಬಹಳ ಕಡಿಮೆ ಆಗಿರತಕ್ಕಂಥದ್ದು ಅವರಿಗೆ ಅವಕಾಶಗಳು ಸಿಗುವುದಿಲ್ಲ ಅಂತ ಕೇಳಿದರೆ ಕಾಂಗ್ರೆಸ್ ಆಡಳಿತದ ರಾಜ್ಯಗಳಲ್ಲಿ ಅವರಿಗೆ ಇನ್ನು ಈ ಅವಕಾಶಗಳು ಸ್ವಲ್ಪ ಜಾಸ್ತಿಯಾಗಿ ಸಿಗುವ ಸಿಗ್ತದೆ ಯಾಕಂತೇಳಿದ್ರೆ ರಾಮೇಶ್ವರಂ ಕಫೆಯಲ್ಲಿ ಬಾಂಬ್ ಬ್ಲಾಸ್ಟ್ ಆದಾಗ ಕಾಂಗ್ರೆಸ್ನ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಕಾಂಗ್ರೆಸ್ನ ನೇತಾರರ ಸ್ಟೇಟ್ಮೆಂಟ್ಗಳು ಏನಿತ್ತು ಅಂತ ಮಾಧ್ಯಮದವರು ನೀವು ತಿಳಿದಿದ್ದೀರಿ ಯಾಕಂದರೆ ಅವರು ಅದನ್ನು ಗಂಭೀರವಾಗಿ ಪರಿಗಣಿಸೋದೇ ಇಲ್ಲ ಅಥವಾ ಮಂಗಳೂರಿನ ಕುಕ್ಕರ್ ಬಾಂಬ್ ಸ್ಫೋಟ ಆದಾಗ ನಮ್ಮ ಸೋದರ್ ನಮ್ಮ ಬ್ರದರ್ಸ್ ಅಂತ ಡಿ ಕೆ ಶಿವಕುಮಾರ್ ಅವ್ರು ಹೇಳ್ತಾರೆ ಸೊ ನೀವು ಯಾಕೆ ಪ್ರೀತಿ ಡಿ ಕೆ ಶಿವಕುಮಾರ್ ನೋಡಿ ಅವ್ರಿಗೆ ಇವತ್ತು ಹೇಳಿದ್ರೆ ಅಕ್ಷರಶಃ ನಾನು ಮೊನ್ನೆನೂ ಉಲ್ಲೇಖ ಮಾಡಿದ್ದೇನೆ ಇವತ್ತು ಉಲ್ಲೇಖ ಮಾಡ್ತೇನೆ ಅಕ್ಷರಶಃ ಕಾಂಗ್ರೆಸ್ನಲ್ಲಿರ್ತಕ್ಕಂಥ ಹಿಂದೂಗಳಲ್ಲಿ ಅಭದ್ರತೆ ಇದೆ ನಿಜ ಕಾಂಗ್ರೆಸ್ನಲ್ಲಿರ್ತಕ್ಕಂಥ ಹಿಂದೂಗಳಲ್ಲಿ ಅಭದ್ರತೆ ಇದೆ ತಾವು ಇಂಡಿವಿಜುವಲ್ ಆಗಿ ಮಾಧ್ಯಮದ ಕ್ಯಾಮರಾದ ಮುಂದೆ ಅಲ್ಲ ಹಿಂದುಗಡೆ ನೀವು ಅವ್ರ ಹತ್ರ ಕೇಳಿ ನಿಮ್ಮ ಪಾರ್ಟಿಯ ವ್ಯವಸ್ಥೆಯಲ್ಲಿ ಮುಸಲ್ಮಾನರ ರೋಲ್ ರೋಲು ಏನು ಅಂತ ಕೇಳಿದರೆ ಅವರು ಅವಾಗ ನಿಮಗೆ ಬಿಡ್ತಾರೆ ಯಾಕಂದರೆ ಇವತ್ತು ಇಡೀ ಕಾಂಗ್ರೆಸ್ಸನ್ನು ಇಂಟರ್ನ್ಯಾಷನಲ್ ಮಾಫಿಯಾ ಇರ್ಬೋದು ಈ ದೇಶದಲ್ಲಿರ್ತಕ್ಕಂಥ ಅವರ ಮುಸಲ್ಮಾನ ರಾಜಕಾರಣ ಎಷ್ಟು ಪ್ರಭಾವಶಾಲಿಯಾಗಿದೆ ಅಂತ ಹೇಳಿದರೆ ಅವರ ವಿರುದ್ಧ ಒಂದು ನಿರ್ಣಯ ತಗೊಳ್ಳಿಕ್ಕೆ ಸಾಧ್ಯ ಆಗದಂತ ಸ್ಥಿತಿಯಲ್ಲಿ ಇವತ್ತು ಕಾಂಗ್ರೆಸ್ ಪಾರ್ಟಿ